गं गणपतये नमः श्री गुरुभ्यो नमः हरिः ओम नमस्कार ओम प्राणाय नमः विष्णु सहस्रनामद 407ನೆಯ ನಾಮ ಪ್ರಾಣಃ ಪ್ರಾಣಿತಿ ಕ್ಷೇತ್ರಜ್ಞ ರೂಪೇಣ ಪ್ರಾಣಾತ್ಮನಾ ಚೇಷ್ಟಯನ್ ವಾ ಪ್ರಾಣಃ ಚೇಷ್ಟಾಂ ಕರೋತಿ ಶ್ವಸನ ಸ್ವರೂಪೀ ಇತಿ ವಿಷ್ಣು ಪುರಾಣೇ ಭಗವಂತ ಕ್ಷೇತ್ರಜ್ಞ ರೂಪದಿಂದ ಉಸಿರಾಡುತ್ತಾನೆ, ಪ್ರಾಣಾತ್ಮನಾಗಿ ವ್ಯಾಪಾರ ಮಾಡುತ್ತಾನೆ, ಹೀಗಾಗಿ ಪ್ರಾಣ ವಾಯುರೂಪದಿಂದ ವ್ಯಾಪಾರ ಮಾಡುತ್ತಾನೆ ಎಂಬ ವಚನ ವಿಷ್ಣು ಪುರಾಣದಲ್ಲಿದೆ. ಹೀಗಾಗಿ ಪ್ರಾಣ ಎಲ್ಲರ ಒಳಗಿದ್ದು ಸಮಸ್ತ ಚೇಷ್ಟೆಗಳನ್ನು ಮಾಡುವ ಭಗವಂತ ಪ್ರಾಣ. ಈ ಎಲ್ಲಾ ಚೇಷ್ಟೆಗಳು ಭಗವಂತನ ಆನಂದದ ಅಭಿವ್ಯಕ್ತವೇ ಹೊರತು ಏನನ್ನೋ ಪಡೆಯುವುದಕ್ಕೋಸ್ಕರ ಅಲ್ಲ ಎಂಬುದಾಗಿ ವಿದ್ವಾಂಸರು ಹೇಳ್ತಾ ಇದ್ದಾರೆ. ಪೂರ್ಣವಾದ ಆನಂದದ ಸೆಲೆಯಾದ ಭಗವಂತ ಪ್ರಾಣ. ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ರೆ ಆ ವ್ಯಕ್ತಿ ಕಣ್ಣಿನಿಂದ ನೋಡುತ್ತಿದ್ದಾನೆ ಅಂದ್ರೆ, ಕಿವಿಯಿಂದ ಕೇಳುತ್ತಾ ಇದ್ದಾನೆ ಅಂತ ಅಂದ್ರೆ, ಅಥವಾ ನಡೆಯುತ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅದಕ್ಕೆಲ್ಲ ಕಾರಣ ಆ ವ್ಯಕ್ತಿಯ ಒಳಗೆ ವಿಶೇಷವಾಗಿ ಚೈತನ್ಯ ರೂಪದಿಂದ ನೆಲೆಸಿರುವ ಭಗವಂತ. ಭಗವಂತನ ಚೈತನ್ಯ ಶಕ್ತಿ ಆ ವ್ಯಕ್ತಿಯಿಂದ ಆ ಕೃತಿಗಳನ್ನ ಮಾಡಿಸುತ್ತೆ. ಅದೇ ಭಗವಂತನ ಶಕ್ತಿ ಆ ದೇಹದಿಂದ ಹೊರಗೆ ಹೋಯಿತು ಅಂತ ಆದ್ರೆ, ಭಗವಂತನ ವಿಶೇಷ ಸಾನ್ನಿಧ್ಯ ಆ ದೇಹದಲ್ಲಿ ಇಲ್ಲ ಅಂತ ಆದ್ರೆ, ಆ ವ್ಯಕ್ತಿ ಶವ ಆಗ್ತಾನೆ. ಕಣ್ಣುಗಳಿದ್ದರೂ ಆ ದೇಹ ಏನನ್ನೂ ನೋಡಲಾರದು, ಕಿವಿಗಳಿದ್ದರೂ ಏನನ್ನೂ ಕೇಳಿಸಿಕೊಳ್ಳಲಾರದು, ಚಲನೆಯನ್ನು ಮಾಡಲು ಆಗದು. ಹೀಗೆ ಎಲ್ಲರ ಒಳಗಿದ್ದು ಕೃತಿಗಳನ್ನು ಮಾಡಿಸುವವನು ಭಗವಂತ. ಹೀಗಾಗಿ ಭಗವಂತ ಪ್ರಾಣ. ಓಂ ಪ್ರಾಣಾಯ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.